ನಮಸ್ತೆ, ನನ್ನ ಹೆಸರು ದೀಪಕ್ ಶೆಟ್ಟಿ ಅಂತ. ಕುಂದಾಪುರ ಕನ್ನಡ ಪ್ರತಿಷ್ಠಾನ ಬೆಂಗಳೂರು ಇದರ ಅಧ್ಯಕ್ಷ. ಇದೇ ಬರುವ 23 ನಾಳೆ ಎಲ್ಲ ನಾಡಿದ್ದು ಭಾನುವಾರ ಬೆಂಗಳೂರಿನ ಬಂಟರ ಸಂಘದಲ್ಲಿ ಬೆಳಿಗ್ಗೆ 9 ರಾತ್ರಿ ಸರಿಸುಮಾರು 9:30-10 ಕುಂದಾಪುರ ಕನ್ನಡ ಹಬ್ಬ ಎನ್ನುವಂತಹ ಒಂದು ವಿಶೇಷವಾದಂತಹ ವಿಶಿಷ್ಟವಾದಂತಹ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಟ್ಯಾಗ್ಲೈನ್ ಹೇಳುತ್ತೆ, ಭಾವ ಬೀದಿಯಲ್ಲಿ ಬಣ್ಣದ ತೇರು ಎನ್ನುವುದಾಗಿ. ಭಾಷೆಯಲ್ಲ ಬದುಕು ಅಂತ ಹೇಳ್ತೇವೆ, ನಮ್ದು ಇದು ಭಾಷೆಯಲ್ಲ, ಇದು ನಮ್ಮ ಬದುಕು ಎನ್ನುವುದಾಗಿ. ಯಾಕಂತ ಹೇಳಿದ್ರೆ ಭಾಷೆ ಅಂದ್ರೆ ಮಾತನಾಡಲು ಮಾತ್ರ, ಆದ್ರೆ ನಮ್ಮದು ಇದು ಮಾತಿಗಷ್ಟೇ ಸೀಮಿತ ಅಲ್ಲ, ಇದು ನಾವು ಬದುಕುವಂತಹ ರೀತಿ, ಇದು ನಮ್ಮ ಆಚಾರ ವಿಚಾರ ಆಚರಣೆಗಳು ಆರಾಧನೆಗಳ ಒಟ್ಟು ಮೊತ್ತ. ಬೆಳಿಗ್ಗೆ 9 ಸರಿಯಾಗಿ ಇದರ ಉದ್ಘಾಟನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಕಂಬಳ ಕ್ಷೇತ್ರದಲ್ಲಿ ರಾಜ್ಯ ಪ್ರಶಸ್ತಿ ವಿಜೇತರಾದಂತಹ ಶ್ರೀಯುತ ಶಾಂತರಾಮ್ ಶೆಟ್ಟಿ ಬಾರ್ಕೂರು ಇವರು ಇದನ್ನು ವಿದ್ಯುತ್ತವಾಗಿ ಉದ್ಘಾಟಿಸಲಿದ್ದಾರೆ. ಹಾಗೆ ಕುಂದಾಪುರದ ಮಾನ್ಯ ಶಾಸಕರಾದಂತಹ ಶ್ರೀಯುತ ಕಿರಣ್ ಕೊಡ್ಗಿಯವರು ಹಾಗೂ ಬೈಂದೂರಿನ ಶಾಸಕರಾದಂತಹ ಶ್ರೀಯುತ ಗುರುರಾಜ್ ಗಂಟಿಹೊಳೆ, ಈ ಇಬ್ಬರು ಹೊಸ ಶಾಸಕರು ಸಹ ನಮ್ಮನ್ನ ದಿನ ಕೂಡಿಕೊಳ್ಳುವರಿದ್ದಾರೆ. ಅದರ ಜೊತೆ ಇನ್ನೊಂದಿಷ್ಟು ಜನ ಹಿರಿಯರಿದ್ದಾರೆ. ಸಾಂಪ್ರದಾಯಿಕವಾದಂತಹ ಆಚರಣೆಗಳ ಮೂಲಕ ಬೆಳಿಗ್ಗೆ 9 ಈ ಕಾರ್ಯಕ್ರಮವನ್ನು ನಾವು ಉದ್ಘಾಟಿಸಲಿದ್ದೇವೆ. ಅದಾದ ಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ವೇದಿಕೆ ತೆರೆದುಕೊಳ್ಳುತ್ತೆ. ಒಂದು ತಿಳಿಹಾಸ್ಯದ ಪ್ರಹಸನ ಇದೆ. ಅದಾದ ಮೇಲೆ ಅರಿವು ಎನ್ನುವಂತಹ ಟೀಮ್ ಕುಂದಾಪುರಿಯನ್ಸ್ ಈ ತಂಡದ ಒಂದು ಒಂದು ನಾಟಕ ಇದೆ. ಅದ್ರ ಜೊತೆ ಈ ನಮ್ಮ 23 ಅಂದ್ರೆ ಭಾನುವಾರ ಬೆಂಗಳೂರು ಬಂಟರ ಸಂಘದಲ್ಲಿ ಕುಂದಾಪುರ ಪ್ರತಿಷ್ಠಾನ ಬೆಂಗಳೂರು ಇದರ ವತಿಯಿಂದ ಕುಂದಾಪುರ ಕನ್ನಡ ಹಬ್ಬ ಎನ್ನುವಂತಹ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದೇವೆ. ಈ ಕುಂದಾಪುರದ ನೆಲಮೂಲದ ಆಚರಣೆಗಳು ಆರಾಧನೆಗಳನ್ನ ಬೆಂಗಳೂರಿನಲ್ಲಿ ಭಾಷೆಯ ಮೂಲಕ, ಈ ಭಾಷೆಯ ಹಬ್ಬದ ಮೂಲಕ ನಾವು ಸಂಭ್ರಮಿಸ್ತೇವೆ. ಈ ಕುಂದಾಪುರ ಮೂಲದವರೆಲ್ಲ ಇದರಲ್ಲಿ ಒಟ್ಟಾಗ್ತೇವೆ, ಹಾಗೆ ಸಮಸ್ತ ಕರಾವಳಿಯರು ಕನ್ನಡಿಗರೆಲ್ಲ ಇದು ಒಟ್ಟಾಗಬೇಕೆನ್ನುವಂಥದ್ದೇ ನಮ್ಮ ಆಶಯ ಈ ಕಾರ್ಯಕ್ರಮ. ಬೆಳಿಗ್ಗೆ 9:00 ಅಲ್ಲಿ 9 ಇದರದ್ದು ಉದ್ಘಾಟನಾ ಕಾರ್ಯಕ್ರಮ ಇರ್ತದೆ. ನಮ್ಮ ರಾಜ್ಯ ಪ್ರಶಸ್ತಿ ವಿಜೇತರಾದ ಕಂಬಳದ ಸಾಧಕರಾದಂತಹ ಶಾಂತರಾಮ್ ಶೆಟ್ಟಿಯವರು ಇದನ್ನು ಉದ್ಘಾಟಿಸಲಿದ್ದಾರೆ. ಕುಂದಾಪುರ ಹಾಗೂ ಬೈಂದೂರಿನ ಇಬ್ಬರು MLAಗಳು ಗುರುರಾಜ್ ಗಂಟಿಹೊಳೆಯವರು ಹಾಗೂ ಕಿರಣ್ ಕೊಡ್ಗಿಯವರು ನಮ್ಮನ್ನು ಕೂಡಿಕೊಳ್ಳಲಿದ್ದಾರೆ. ಅದಾದಮೇಲೆ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದೆ, ಯಕ್ಷಗಾನವಿದೆ, ನಾಟಕ ಇದೆ, ಹಾಗೆ ಸ್ವರ ಕುಂದಾಪುರ ಎನ್ನುವಂತಹ ಕುಂದಾಪುರದ ನೆಲಮೂಲದ ಒಂದು ಗೀತ ಗಾಯನ ಕಾರ್ಯಕ್ರಮ ಇದೆ. ಸೊ ಆಮೇಲೆ ಒಂದು ವಿಚಾರ ಸಂಕಿರಣವನ್ನು ಸಹ ನಾವು ಏರ್ಪಡಿಸಿದ್ದೇವೆ. ಇದಾದ ಮೇಲೆ ಸಂಜೆ 5 ಸಮಾರೋಪ ಸಮಾರಂಭ ಇದೆ. ಅದರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಶ್ರೀಯುತ ಸಿದ್ದರಾಮಯ್ಯನವರು ನಮ್ಮನ್ನು ಕೂಡಿಕೊಳ್ಳಿದ್ದಾರೆ. ಖ್ಯಾತ ಚಲನಚಿತ್ರ ನಟರಾದಂತಹ ಶ್ರೀಯುತ ರಿಷಭ್ ಶೆಟ್ಟಿಯವರು ಆ ದಿನ ನಮ್ಮ ಜೊತೆ ಇದ್ದಾರೆ. ಹಾಗೆ ಶ್ರೀಯುತ ಜಯಪ್ರಕಾಶ್ ಶೆಟ್ಟಿಯವರು, ಕೃಷ್ಣಪ್ಪ ಅವರು, ಮುರಳೀಧರ ಹೆಗಡೆಯವರು ಇವರೆಲ್ಲ ಇದ್ದಾರೆ. ಇವರ ಜೊತೆ ಅನೇಕ ನಮ್ಮ ಕರಾವಳಿಯ ತಾರೆಗಳು, ಅದು ಉಪೇಂದ್ರ ಇರ್ಬೋದು, ಯೋಗರಾಜ್ ಭಟ್ರು ಇರ್ಬೋದು, ಶೈಲ್ ಶೆಟ್ಟರ್ ಇರ್ಬೋದು, ಪ್ರಮೋದ್ ಶೆಟ್ಟಿಯವರು ಇವರೆಲ್ಲ ಆ ದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಇದ್ರ ಜೊತೆ ಖಾದ್ಯ ವೈವಿಧ್ಯ ಅಂತ ಆಹಾರ ಮೇಳವನ್ನು ಸಹ ನಾವು ಏರ್ಪಡಿಸಿದ್ದೇವೆ. ಹಾಗೆ ನಮ್ಮ ಊರಿನ ಗ್ರಾಮೀಣ ಕ್ರೀಡೆಗಳ ಸ್ಪರ್ಧೆಗಳನ್ನು ಸಹ ನಾವು ಏರ್ಪಡಿಸಿದ್ದೇವೆ. ಹೀಗೆ ಒಂದು ಸಾಂಸ್ಕೃತಿಕವಾಗಿ, ಹಾಗೆ ಸಾಮಾಜಿಕವಾಗಿ, ಹಾಗೆ ಒಂದು ಈ ಕ್ರೀಡೆಯಲ್ಲಿರ್ಬೋದು, ಹೀಗೆ ಎಲ್ಲವನ್ನ ಎಲ್ಲ ಒಂದು ವಿಭಾಗದ ಒಟ್ಟು ಮೊತ್ತವಾಗಿ ಈ ಕುಂದಾಪುರ ಕನ್ನಡ ಹಬ್ಬವನ್ನು ನಾವು ಪ್ರಸ್ತುತಪಡಿಸಲಿದ್ದೇವೆ.